ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ನಮ್ಮ ಮನೆಯ ಯುಗಾದಿ ಹಬ್ಬದ ದಿನದ ವ್ಲಾಗ್ನ ಶುರು ಮಾಡತ್ತೇನೆ. ಇದನ್ನು ನೀವು ನೋಡುವಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿರ್ತೈತಿ, ಒಂದು 3 to 4 ಡೇಸು. ಈಗ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡತ್ತೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಪೂಜಾ ರೂಮ್ನೆಲ್ಲ ಕ್ಲೀನಿಂಗ್ದು ಹಾಕಿದ್ನಿ. ಸೊ ಏನು ಕೆಲಸ ಇಲ್ಲ, ಪೂಜಾ ಸಾಮಗ್ರಿನೂ ತೊಳೆದಿಟ್ಕೊಂಡಿದ್ನಿ, ಪೂಜಾ ರೂಮ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ. ಜಸ್ಟ್ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡತ್ತಿದ್ನಿ. ಅದೊಂದು ಈಸಿ ಕೆಲಸ ಅಂತ ಹೇಳ್ಬೋದು, ಆಲ್ರೆಡಿ ಎಲ್ಲ ಮಾಡಿಟ್ಕೊಂಡಿದ್ರಿಂದ. ಕುಂಕುಮ ಅರಿಶಿನ ಹಚ್ಚಿ ಈಗ ಹೂ ಏರಿಸಿ ಉದ್ಕಡ್ಡಿ ಬೆಳಗಿದ್ರೆ ಪೂಜೆನೇ ಮುಗೀತಂತ ಹೇಳ್ಬೋದು. ಭಾಳ ಈಸಿ ಆಯಿತು. ಒಂದೊಂದು ಸಾರಿ ನನಗೆ ಆಗ್ತಾ ಇರಲಿಲ್ಲ, ಅವತ್ತನ ಕ್ಲೀನಿಂಗ್ ಮಾಡ್ಕೋತಿದ್ನಿ, ಅವಾಗ ಭಾಳ ಕಷ್ಟ ಅನಿಸೋದು. ಸ್ವಲ್ಪ ಪ್ರಿಪ್ರೇಷನ್ ಇದ್ದಿದ್ದರಿಂದ ಆಲ್ರೆಡಿ ಏನೂ ಟೆನ್ಷನ್ ಆಗಲಿಲ್ಲ. ಆಮೇಲೆ ನಾನು ಪೂಜೆ ಮಾಡೋವರೆಗೂ ಚಿಂತು ಹಸು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಅವನು ಹೋಳಿಗೆ ತಿನ್ನತ್ತಿದ್ದ, ಹಸುವಾಗಿತ್ತು ಅವನಿಗೆ. ಮತ್ತು ಕೆಳಗೆ ಕೂತ್ಕೊಂಡು ಪೂಜೆ ಮಾಡಬೇಕು ಅಂದರೆ ನಮ್ಮದು ದೇವ್ರ ಮನೆಯದು ಕಟ್ಟೆ ಐತಲ್ಲ, ಸ್ವಲ್ಪ ಹೈಟ್ ಆಗ್ತೈತಿ, ಹಾಗಾಗಿ ನಿಲ್ಕೋದಿಲ್ಲ ಪೂಜೆ ಮಾಡೋಕೆ. ಒಂದು ಸ್ಟೂಲ್ ಮೇಲೆ ಕೂತ್ಕೊಂಡು ನಾನು ಪೂಜೆ ಮಾಡತ್ತಿದ್ನಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಳಗಿದ್ದಿದ್ರು ಆರಾಮಾಗಿ ನೆಲದ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಬೋದು. ಸ್ವಲ್ಪ ಹೈಟ್ ಇರೋದ್ರಿಂದ ಯಾವಾಗಲೂ ನಾನು ಸ್ಟೂಲ್ ಮೇಲೆ ಕೂತ್ಕೊಂಡೇ ಪೂಜೆ ಮಾಡೋದು. ಯುಗಾದಿ ಹಬ್ಬ ಇದ್ದಿದ್ದರಿಂದ ಹೂವು ಎಲ್ಲ ಪ್ರತಿಯೊಂದು ಹೂವು ಹಣ್ಣು ಸ್ವಲ್ಪ ಕಾಸ್ಟ್ಲಿನೇ ಆಗಿತ್ತು. ನಾನು ಆಲ್ರೆಡಿ ಹಸ್ಬೆಂಡ್ಗೆ ಹೇಳಿದ್ದೆ ಒಂದು 3 ದಿವಸ ಮುಂಚೆ ತಂದು ಇಡಿ ಫ್ರಿಜ್ಜಲ್ಲಿ ಅಂತ, ಅವರು ಯಾಕೋ ತರಲಿಲ್ಲ, ಹಾಗಾಗಿ ಎಲ್ಲ ಬೆಳಗ್ಗೆ ಬೆಳಗ್ಗೆ ಐಟಮ್ಸ್ ತಂದು ಕೊಟ್ಟರು. ಪೂಜೆ ಮಾಡತ್ತಿದ್ದೆ ನಾನು. ಎಲ್ಲರೂ ಎಣ್ಣೆ ಸ್ನಾನ ಎಲ್ಲ ಮಾಡಿದ್ವಿ ನಾವು ಆಲ್ರೆಡಿ. ಎದ್ದ ತಕ್ಷಣ ಫಸ್ಟು ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಮಾಡಿಸಿ ಅದಾದಮೇಲೆ ನಾನು ಕೂಡ ಎಣ್ಣೆ ಸ್ನಾನ ಮಾಡಿದ್ನಿ. ಯುಗಾದಿ ಹಬ್ಬದ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ನಾವು ಸ್ನಾನ ಮಾಡ್ತೇವಲ್ಲ ಬಿಸಿನೀರು, ಅದರೊಳಗೆ ಬೇವಿನೆಲ್ಲ ಸೇರಿಸಿ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿದರೆ ಅದು ಕೂಡ ಒಂದು ಯುಗಾದಿ ಹಬ್ಬದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಮಕ್ಕಳಿಗೆಲ್ಲ ನಾನು ಅದೇ ಥರ ಬಕೆಟಲ್ಲಿ ಬೇವಿನ ಎಲೆ ಹಾಕಿ ಬಿಸಿ ಬಿಸಿ ನೀರನ್ನು ಹಾಕಿ ಸ್ನಾನ ಮಾಡಿಸಿದ್ನಿ. ಬೆಳಿಗ್ಗೆ ಬೇಗನೆ ಎದ್ದಿದ್ದರಿಂದ ಪೂಜೆ ಕೆಲಸ ಎಲ್ಲ ಮುಗೀತು ಆಲ್ಮೋಸ್ಟು. ನೈವೇದ್ಯಕ್ಕಂತೂ ನಾನು ಆಲ್ರೆಡಿ ಹೋಳಿಗೆ ಮಾಡಿಟ್ಟಿದ್ದೇನೆ, ಇನ್ನೇನಿಲ್ಲ ಸಣ್ಣ ಪುಟ್ಟ ಅಡುಗೆ ಕೆಲಸ ಮಾಡಬೇಕು. ಮೇನ್ ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಜಾಸ್ತಿ ಕೆಲಸ ಅಡುಗೆ ಒಳಗಂದ್ರೆ ಹೋಳಿಗೆನೆ. ನೋಡ್ರಿ ಈಗ ಪೂಜೆ ಈ ಥರ ಬಂದತ್ತಿ, ಜಸ್ಟ್ ಹಣ್ಣು ಅಷ್ಟೇ ಇಟ್ಟೇನಿ, ಇನ್ನೂ ನೈವೇದ್ಯಕ್ಕೆ ಏನೂ ಇಟ್ಟಿಲ್ಲ ನಾನು, ಅಡುಗೆ ಎಲ್ಲ ಮಾಡತ್ತೇನಲ್ಲ ಹಾಗಾಗಿ. ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡೇನಿ, ಅದಕ್ಕಾಗಿ ನಾನು ಬೇಳೆನ ಆಲ್ರೆಡಿ ಕುದಿಸಿಟ್ಟಿದ್ನಿ. ನಾನು ಸ್ವಲ್ಪ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಬೇಳೆ ನೆನೆಸಿಟ್ಟಿರ್ತೀನಿ, ಯಾಕಂದರೆ ಬೇಗ ಕುದಿಯೋದಿಲ್ಲ ಅಂಥೇಳಿ. ಬೇಳೆ ಎಲ್ಲ ಚೆನ್ನಾಗಿ ಕುದಿದ್ವು, ಅದನ್ನು ಈಗ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳತ್ತೇನೆ ನಾನು. ಮೇನ್ ನಮ್ಮ ಮನೆಯೊಳಗೆ ನುಗ್ಗೆಕಾಯಿ ಸಾಂಬಾರು ಅಂದರೆ ಎಲ್ರಿಗೂ ಇಷ್ಟ ತುಂಬ, ಹಾಗಾಗಿ ನಾನು ಯುಗಾದಿ ಹಬ್ಬಕ್ಕೆ ಅದನ್ನೇ ಮಾಡೋಣ ಅಂದ್ಕೊಂಡು ನುಗ್ಗೆಕಾಯಿ ತರಿಸಿಟ್ಟಿದ್ದೆ. ಜಸ್ಟ್ ಸಾಂಬಾರು ಅಷ್ಟೇ ಕುದಿಸಿದ್ನಲ್ಲ, ಈಗ ನುಗ್ಗೆಕಾಯಿ ಹಾಕಿ ಒಂದು ವಿಜಲ್ ಕುಗ್ಗಿಸ್ಕೊಂಡ್ರೆ ಸಾಂಬಾರಿಗೆ ರೆಡಿ ಆಗ್ತೈತಿ. ಎಲ್ಲ ಬೇಳೆ ಜೊತೆ ಸೇರಿಸಿ ಕುದಿಸಿದ್ರಂತೂ ಎಲ್ಲ ಫುಲ್ ಇದಾಗ್ಬಿಡ್ತೈತಲ್ಲ, ಸಾಫ್ಟು ನುಗ್ಗೆಕಾಯಿ, ಹಾಗಾಗಿ ಸಪ್ರೇಟಾಗಿ ಒಂದು ವಿಜಲ್ ಕುಗ್ಸಿರ್ತೇನೆ. ಹಿಂಗೆ ಪಕೋಡ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಕೆಲಸ ಜಾಸ್ತಿ ಆಗತ್ತೈತೆ ಅಂಥೇಳಿ ಹಸ್ಬೆಂಡ್ ಕೂಡ ಒಂಚೂರು ಹೆಲ್ಪ್ ಮಾಡತ್ತಿದ್ರು, ಈರುಳ್ಳಿನ ಹೆಂಚ್ಕೊಡತ್ತಿದ್ರು ಅವ್ರು ಪಕೋಡ ಮಾಡೋಕೆ. ನಾನೇನು ಅಡುಗೆ ಮಾಡತ್ತಿದ್ದೆ, ಅವರು ಕೂಡ ಸ್ವಲ್ಪ ಈರುಳ್ಳಿ ಹೆಂಚ್ಕೊಟ್ರೆ ಇನ್ನೊಂಚೂರು ಟೈಮ್ ಸೇವಿಂಗ್ ಆಗ್ತೈತಿ, ಬೇಗ ಬೇಗ ಆಗ್ತೈತೆ ಅಂತೇಳಿ ಮಾಡ್ಕೊಡತ್ತಿದ್ರು. ಈಗ ಹಾಕ್ಕೊಂಡಿರೋ ಡ್ರೆಸ್ ನೋಡಿ, ನಾನು ಮೀಶೋ ಒಳಗೆ ತೊಗೊಂಡಿದ್ನಿ, ಸ್ವಲ್ಪ ಉದ್ದ ಆಗತ್ತಿತ್ತು, ಹಿಡ್ಕೊಂಡು ಓಡಾಡತ್ತಿದ್ದೆ, ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಅದನ್ನು. ಮೀಶೋಗೆ ತೊಗೊಂಡ್ಮೇಲೆ ಒಂದೇ ಸಾರಿ ನಾನು ಹಾಕಿದ್ದು, ಅದಾದಮೇಲೆ ಹಾಕೇ ಇರಲಿಲ್ಲ, ಹಬ್ಬ ಇತ್ತಲ್ಲ ಚೆನ್ನಾಗಿ ಕಾಣ್ತೈತೆ ಅಂತೇಳಿ ಹಾಕ್ಕೊಂಡಿದ್ನಿ. ಹಾಗೆ ಬಿಸಿಲು ಜಾಸ್ತಿ ಇತ್ತಲ್ಲ, ಶ್ರೇಯಸ್ಸು ಕೂಡ ಜ್ಯೂಸ್ ಮಾಡಿಕೊಡ್ತಾ ಇದ್ದ ಅವರಪ್ಪನಿಗೆ.
ಹೆಚ್ಚಾಗಿ ಮನೆಯಲ್ಲಿದ್ದರೆ ಜ್ಯೂಸ್ ಮಾಡೋದು ಅವನದೇ ಕೆಲಸ, ಚೆನ್ನಾಗಿ ಮಾಡ್ತಾನಂತೇಳಿ ಅವನಿಗೆ ಹೇಳಿರ್ತೇವೆ ಜ್ಯೂಸ್ ಮಾಡಿಕೊಡಪ್ಪ ಅಂಥೇಳಿ. ಅಡುಗೆ ಎಲ್ಲ ಆಯ್ತು ನೋಡ್ರಿ, ಈಗ ನಡೆಯ ಇದನ್ನ ಅಡುಗೆ ಎಲ್ಲ ಆಯ್ತು ನೋಡ್ರಿ. ಈಗ ಲಾಸ್ಟ್ ಆ್ಯಂಡ್ ಬೆಸ್ಟ್ ಪಕೋಡ ಮಾಡೋದೈತಿ, ಅದನ್ನಷ್ಟೇ ಲಾಸ್ಟ್ ಇಟ್ಕೊಂಡಿದ್ದೀನಿ. ಕಡ್ಲಿ ಬ್ಯಾಳಿ ಇದು ಇದನ್ನು ಮಾಡೀನಿ, ಕೋಸಂಬರಿ, ಅನ್ನ, ನುಗ್ಗೆಕಾಯಿ ಸಾಂಬಾರು ಎಲ್ಲ ಮಾಡಿಟ್ಟೇನಿ. ಲಾಸ್ಟು ಬಜ್ಜಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಫಸ್ಟ್ ಮಾಡಿಟ್ಬಿಟ್ರೆ ಆರ್ಬಿಡ್ತಾವು. ಹಾಗಾಗಿ ಲಾಸ್ಟು ಬಿಸಿ ಬಿಸಿ ಪಕೋಡ ತಿನ್ನೋಣ ಅಂತೇಳಿ ಇದನ್ನು ಲಾಸ್ಟ್ ಇಟ್ಕೊಂಡೇನಿ ಬಜ್ಜಿ ಮಾಡೋದು. ಆಮೇಲೆ ಕಾಯಿ ಹೋಳಿಗೆನೂ ನೆನ್ನೆ ಮಾಡಿಟ್ಟಿದ್ದೆ ನಾನು, ಇವತ್ತೇನು ಮಾಡಿಲ್ಲ. ಹೋಳಿಗೆ ಮಾಡೋದನ್ನು ಟೈಮ್ ಹಿಡಿದ್ಬಿಡ್ತೈತಿ, ಹಂಗಾಗಿ ಪ್ರತಿ ಸಾರಿ ಕಡಲೆಬೇಳೆ ಹೋಳಿಗೆ ಅಂತೂ ನಾನು ಕಾಮನಾಗಿ ಮಾಡೇ ಮಾಡ್ತೀನಿ. ಈ ಸಾರಿ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಕಾಯಿ ಹೋಳಿಗೆ ಮಾಡೀನಿ. ಎಷ್ಟು ಪ್ರಿಪೇರ್ ಮಾಡಿಟ್ಕೊಂಡು ಟೈಮ್ ಆಗಿಬಿಡ್ತೈತಿ ನೋಡ್ರಿ, ಈಗ ಒಂದು ಕಾಲ ಆಗೈತಿ. ಒಂದು ಗಂಟೆಗೆನ ಊಟ ಮುಗಿಸೋಣ ಅಂತ ಭಾಳ ಪ್ಲ್ಯಾನ್ ಹಾಕಿದ್ದೀನಿ, ಬಟ್ ಒಂದು ಕಾಲ ಆಗೇ ಬಿಡ್ತು. ಇನ್ನೊಂದು 10 ನಿಮಿಷದಾಗ ಆದರೂ ಊಟ ಎಲ್ಲರೂ ಮಾಡೋಕ್ಕೆ ರೆಡಿ ಆಗಬೇಕು. ಬಿಸಿ ಬಿಸಿ ಬಜ್ಜಿ ನೋಡಿರಿ ರೆಡಿ ಆಗತ್ತವು, ಉಳ್ಳಾಗಡ್ಡಿ ಬಜ್ಜಿ. ಹೋಳಿಗೆ ಏನಾದರೂ ನಾನು ಕಡಲೆಬೇಳೆದು ಮಾಡಿದ್ರೆ ಇನ್ನೂ ಮುಗಿತಿರ್ಲಿಲ್ಲ, 2 ಗಂಟೆ ಅಂತೂ ಬೇಕಾಗ್ತಿತ್ತು. 2 ಗಂಟೆವರೆಗೂ ನಾನು ಕಡಲೆಬೇಳೆ ಹೋಳಿಗೆ ಮಾಡಲೇಬೇಕಾಗ್ತಿತ್ತು, ಟೈಮ್ ಮಾಡಾಕ್ಬಿಡ್ತಿತ್ತು ಅದನ್ನು ಮಾಡೋಕ್ಕೆ. ನೆನ್ನೆ ಕಾಯಿ ಹೋಳಿಗೆ ಮಾಡಿಟ್ಟಲ್ಲ ತೆಂಗಿನಕಾಯಿದು ಸುರಿದು, ನಮ್ಮ ಕಡೆ ಗೊತ್ತಿಲ್ಲ ಕಾಯಿ ಹೋಳಿಗೆ, ನಾನು ಇಲ್ಲಿ ಕಲ್ತ್ಕೊಂಡೇನಿ ಮೈಸೂರಾಗ ಅದನ್ನು ಕಾಯಿ ಹೋಳಿಗೆ ಮಾಡೋದು. ಇಲ್ಲೇ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗೈತಿ, ಅಲ್ಲಿ ಅನ್ನ ಮಾಡಿಟ್ಟೇನಿ ಕುಕ್ಕರ್ ಒಳಗೆ ರೆಡಿ ಆಗೈತೆ ಅದು ಕೂಡ. ಆಮೇಲೆ ಕಡ್ಲಿಬೇಳೆ ಕೋಸಂಬರಿ ಜಸ್ಟ್ 1 ಟೈಮ್ ಆಗುವಷ್ಟು ಮಾಡಿಟ್ಟೇನಿ, ಬಿಸಿಲಿಗೆ ಕೆಟ್ಟುಬಿಡ್ತೈತೆ ಸಾಯಂಕಾಲ ಅನ್ನೋ ಜೊತೆಗೆ. ಆಮೇಲೆ ಬಜ್ಜಿ ಕಾಯಿ ಹೋಳಿಗೆ ನೋಡೋಣ, ಶಾಡಿ ಕರಿಬೇಕು ಏನು ಗೊತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಬಜ್ಜಿ ಮಾಡತ್ತೇನಲ್ಲ ಎಲ್ಲ ಆಯಿಲಿ ಆಗಿಬಿಡ್ತೈತೆ ಐಟಮ್ಸು. ಇಷ್ಟೀಗ ಸದ್ಯಕ್ಕೆ ನಿನ್ನೆನೇ ಎಲ್ಲ ಕ್ಲೀನ್ ಮಾಡಿಟ್ಕೊಂಡೇನಿ, ಪೂಜಾ ರೂಮು ಅದು ಇದು ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಇಷ್ಟೊತ್ತಾಯಿತು. ಅಕಸ್ಮಾತ್ ಏನಾದರೂ ಎಲ್ಲ ಒಂದೇ ದಿವಸ ಇಟ್ಕೊಂಡಿದ್ರೆ ಇನ್ನು ಎಷ್ಟೊತ್ತಾಗ್ತಿತ್ತೋ ಏನೋ ಗೊತ್ತಿಲ್ಲ. ಬರೀ 3 ಈರುಳ್ಳಿ ಹೆಂಚು ಮಾಡೇನಿ, ಎಷ್ಟೊಕೊಂಡ ಹಿಟ್ ಆಗೈತೆ ಅದು. ಫಸ್ಟ್ 4 ಮಾಡೋಕ್ಕೆ ರೆಡಿ ಆಗಿದ್ದೀನಿ, 4 ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡೋಣ ಅಂತ. ಅಷ್ಟು ಕಟ್ ಮಾಡಿದ್ರೆ ಮೋಸ್ಟ್ಲಿ ಭಾಳ ಆಗ್ತಿತ್ತು ಅದು ಹಿಟ್ಟು, ಇದ್ರಾಗೂ ಉಳಿಬೋದು ಅನ್ಕೋತೇನೆ ಸ್ವಲ್ಪ ಹಿಟ್ಟು. ಈಗ ಜಾಸ್ತಿನೇ ಆಗ್ತೈತಿ ಪಕೋಡ. ಕಡ್ಲಿ ಬೇಳೆ ವಡ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಪಕೋಡ ಭಾಳ ಇಷ್ಟಪಡ್ತಾರೆ ನಮ್ಮ ಮನೆ ಎಲ್ಲರು. ಸೊ ಪಕೋಡ ರೆಡಿ ಆಗತ್ತಾವ ನೋಡ್ರಿ, ಸ್ವಲ್ಪ ಪಕೋಡ ಮಾಡಬೇಕಾದ್ರೆ ಉಪ್ಪು ಆದಷ್ಟು ಕಮ್ಮಿನೇ ಹಾಕೋಬೇಕು, ಯಾಕಂದ್ರೆ ಪ್ರತಿ ಸಾರಿ ನಾನು ಎಷ್ಟು ಕಮ್ಮಿ ಹಾಕಿದ್ರೂ ಉಪ್ಪು ಜಾಸ್ತಿ ಆಗಿಬಿಡ್ತೈತಿ. ಈ ಸಾರಿ ಒಂದು ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕೇನಿ. ನಮ್ಮ ಮನೆಯೊಳಗೆ ಬೇವು ಬೆಲ್ಲ ನಾವು ಹೆಂಗೆ ಮಾಡ್ತೇವೆ ಅಂದರೆ ಪುಟಾಣಿ ಮತ್ತು ಸಕ್ಕರೆ ಎರಡನ್ನೂ ಪೌಡ್ರ್ ಮಾಡ್ಕೊಂಬಿಡೋದು ಮಿಕ್ಸಿ ಒಳಗೆ. ಅದಾದಮೇಲೆ ಬೇವಿನ ಹೂ ಇರ್ತಾವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಅದ ಬೇವು ಬೆಲ್ಲ. ನಮ್ಗೆ ಫಸ್ಟ್ ಅದನ್ನು ತಿನ್ನೇವೆ ಎದ್ದ ತಕ್ಷಣ ಎದ್ದು ನಾಷ್ಟ ಮಾಡೋಕ್ಕಿಂತ ಮುಂಚೆ. ಈಗ ಊಟದ ಟೈಮು, ಎಲ್ಲರೂ ಊಟ ಮಾಡೋಕ್ಕೆ ರೆಡಿ ಆಗಿದ್ವಿ, ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತೇವೆ. ನಾವು ಡೈನಿಂಗ್ ಟೇಬಲ್ ಇದ್ರೂ ಹೆಚ್ಚಾಗಿ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೇವೆ, ಅದೇನೋ ಒಂಥರ ಖುಷಿ ಎಲ್ರಿಗೂ. ಇಷ್ಟಪಡ್ತಾರೆ ಮಕ್ಕಳು ಕೂಡ ಕೆಳಗಡೆ ಕೂತ್ಕೊಳ್ಳೋಣ ಅಂತ. ಒಂದೊಂದು ಸಾರಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ, ಎಲ್ಲರೂ ಒಂದೇ ಸಾರಿ ಊಟ ಮಾಡೋದು ಹೆಚ್ಚಾಗಿ. ಹಬ್ಬ ಅಂದರೆ ಎಲ್ಲರೂ ಸೇರಿ ಊಟ ಮಾಡಿದ್ರೇ ಅದು ಹಬ್ಬದ ಕಳೆ. ಸೊ ಊಟಕ್ಕೆ ರೆಡಿ ಆಯಿತು ನೋಡಿರಿ, ಕಾಯಿ ಹೋಳಿಗೆ, ಕಡಲೆಬೇಳೆ, ಕೋಸಂಬರಿ, ಆಮೇಲೆ ಪಕೋಡ, ಅನ್ನ, ನುಗ್ಗೆಕಾಯಿ ಸಾಂಬಾರು. ಸೊ ಸ್ನೇಹಿತರೆ, ಈಗ ಊಟದ ಸಮಯ, ಎಲ್ಲರೂ ಊಟ ಮಾಡ್ತೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.